ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಜಿಲ್ಲೆಯ ಜೋರ್ಗಿ ತಾಲೂಕಿನ ಶಾಖಾಪುರದ ತಪೋವನ ಮಠದ ಸಿದ್ದರಾಮ ಶಿವಾಚಾರ್ಯರ ನೇತೃತ್ವದಲ್ಲಿ ಸಹಸ್ರಾರು ಜನ ಕಾಶಿ ಯಾತ್ರೆ ಆರಂಭಿಸಿದರು. ವೀರಶೈವ ಮಹಾಕುಂಭದ ನಿಮಿತ್ತ ಶಾಖಾಪುರದ ತಪೋವನದಿಂದ ಮಹಾಧರ್ಮ ಯಾತ್ರೆ ಕೈಗೊಳ್ಳಲಾಗಿದ್ದು, ಈ ನಿಮಿತ್ತ ಕೈಗೊಂಡಿರುವ ಕಾಶಿ ಯಾತ್ರೆಯಲ್ಲಿ 5,000 ಹೆಚ್ಚು ಭಕ್ತರು ವಿಶೇಷ ರೈಲು, ವಿಮಾನ ಹಾಗೂ ಬಸ್ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ ಎಂದು ಸ್ವಾಮೀಜಿಯವರು ಮಾತನಾಡಿದರು. ರೇಣುಕಾದಿ ಪಂಚಾಚಾರ್ಯರನ್ನ ವಿಶ್ವಾರಾಧ್ಯ ಪಶುವಾಂಬೆಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸುಕ್ಷೇತ್ರ ಶಾಖಾಪುರ ತಪೋವನ ಮಠದಿಂದ ಕಾಶಿ ಕ್ಷೇತ್ರದಲ್ಲಿ ನಡೀತಕ್ಕಂಥ ಯಾವ ಶ್ರೀ ಶ್ರೀ 1008 ಜಗದ್ಗುರು ವಿಶ್ವಾರಾಧ್ಯರ ಶತಮಾನೋತ್ಸವದ ನಿಮಿತ್ತವಾಗಿ ವಿಶ್ವಾರಾಧ್ಯ ತಪೋವನ ಮಠದಿಂದ ಸುಮಾರು 5,000 ಜನ ಏನಪ್ಪ ಅಂತಂದರೆ ಕಾಶಿ ಅವ ನಡೀತಕ್ಕಂಥ ಶತಮಾನೋತ್ಸವ ಪಾಲ್ಗೊಳ್ತಾ ಇದ್ದಾರೆ. 2,500 ಜನ ಏನಪ್ಪ ಅಂದರೆ ಈ ಟ್ರೈನ್ ಮುಖಾಂತರ ಬರ್ತಾ ಇದ್ದಾರೆ. ಮತ್ತು ಇನ್ನುಳಿದ ಜಾಗ ಸಾಲಾರ್ದಂಗಾಗಿ ಸುಮಾರು ಜನ ಏನಪ್ಪ ಅಂತಂದರೆ ಟ್ರೈನು ಮತ್ತು ಬೇರೆ ಟ್ರೈನ್ಗಳಿಗೆ ಮತ್ತು ಬಸ್ಸುಗಳು, ಜೀಪ್ಗಳು, ಫ್ಲೈಟ್ ಮುಖಾಂತರವಾಗಿ ಭಾಳಷ್ಟು ಜನರು ಈಗಾಗಲೇ ಮೊದಲೇ ಹೋಗಿಬಿಟ್ಟಿದ್ದಾರೆ ಕೆಲವು ಜನರೆಲ್ಲ. ಆದರೆ ಈ ಒಂದು ಕಾಶಿಯೊಳಗೆ ನಡೀತಕ್ಕಂಥ ಈ ಕಾರ್ಯಕ್ರಮವನ್ನು ನಮ್ಮ ಮಠದ ಭಕ್ತಾದಿಗಳು ಬಹಳ ಒಂದು ಹುಮ್ಮಸದಿಂದ, ನಾವೆಲ್ಲ ಇದು ಮೆರವಣಿಗೆದು ಏನು ಬೇಡ ಗದ್ದಲ ಆಗ್ತದೆ ಸೀದಾ ಹೋಗಿ ಯಾರ್ಯಾರು ಡೆಬ್ಬೆ ಕೂರಿಸೋದೆ ಒಂದು ದೊಡ್ಡ ಸಾಹಸ ಅದ ಅಂತ ನಾವು ಹೇಳ್ಕೊಂಡಾಗ ಅವರಂದರು ಇಂಥ ಅವಕಾಶ ನಮಗೇನು ಸಿಗಂಗಿಲ್ಲರಪ್ಪ. ಮತ್ತು ಒಂದು ಕಾಶಿ ಪೀಠದಲ್ಲಿ ನಡೀತಕ್ಕಂಥ ಒಂದು ಮಹಾಕುಂಭ ಮೇಳ ಅನ್ನುವಂಥ ಒಂದು ಹೆಸರನ್ನು ಜಗದ್ಗುರು ಮಹಾಸನ್ನಿಧಾನ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರು ವೀರಶೈವ ಮಹಾಕುಂಭ ಅನ್ನುವಂಥ ಒಂದು ಟೈಟಲನ್ನು ಮಹಾಸನ್ನಿಧಿಯವರು ಕೊಟ್ಟಿದ್ದಾರೆ. ಈ ವೀರಶೈವ ಮಹಾಕುಂಭ ಅಂತಂದ್ರೆ ಬಹಳಷ್ಟು ಜನರಲ್ಲಿ ಒಂದು ಅರ್ಥ ಬೇರೆ ಹೋಗಿಬಿಡ್ತದೆ. ಏನಂದರೆ ಮೊನ್ನೆ ಕುಂಭಮೇಳ ಅಂತ ನಡೀತು ಯಾವುದೋ ಅಲಹಾಬಾದ ತ್ರಿವೇಣಿ ಸಂಗಮದೊಳಗೆ ಹೋದ ವರ್ಷ. ಇದಕ್ಕೆ ವೀರಶೈವ ಮಹಾಕುಂಭ ಅಂತ ಯಾಕೆ ಕರೆದಾರೆ ಅಂತ ಕೇಳಿದ್ರೆ ಕಾಶಿ ಪೀಠಕ್ಕೆ ಬರೇ ಒಂದು ಕರ್ನಾಟಕ ಒಂದು ಮಹಾರಾಷ್ಟ್ರದಿಂದ ಅಷ್ಟೇ ಭಕ್ತರು ವೀರಶೈವರು ಬರ್ತಾ ಇಲ್ಲ, ಎಷ್ಟು ಎಲ್ಲಿಂದ ಬರ್ತಾರಂತ ಅನ್ನೋದಕ್ಕೆ ಹರಿಯಾಣ, ಒಡಿಸಾ ಮತ್ತು ತೆಲಂಗಾಣ ಮತ್ತು ಮಹಾರಾಷ್ಟ್ರ ಮತ್ತು ರಷ್ಯಾ, ಹಾಂಗ್ಕಾಂಗ್ ಎಲ್ಲ ದೇಶದಿಂದಲೂ ಕೂಡ ಕಾಶಿ ಮಹಾಸನ್ನಿಧಿಯವರ ಭಕ್ತ ಸಂಕುಲ ಭಾಳ ದೂರ ದೂರ ಇದೆ. ಏನದಂದರೆ ನಾವು ಕೂಡ ಒಂದು 2-3-4-5 ವರ್ಷಗಳ ಹಿಂದೆ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಗ್ರಂಥನ್ನು ರಷ್ಯನ್ ಭಾಷೆ ಒಳಗೆ ಅದು ಅನುವಾದ ಇತ್ತು. ಅದರ ಬಿಡುಗಡೆ ಸಮಾರಂಭಕ್ಕೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ನಾನು ಹೋದಾಗ ನಾನು ಒಂದು ವಿಚಾರ ಮಾಡಿದೆ, ನಮ್ಮ ಭಾರತ ದೇಶದೊಳಗೆ ಎಷ್ಟೆಲ್ಲ ಲಿಂಗಾಯತರು ವೀರಶೈವರು ಇದ್ದರೂ ಕೂಡ ಭಾಳ ಜನರಲ್ಲಿ ಒಂದು ಉತ್ಸಾಹ ಕಮ್ಮಿ ಇರ್ತದೆ, ಇಲ್ಲಿ ಯಾರು ಈ ದೇಶದಾಗ ಯಾರು ಲಿಂಗಕ್ಕೆ ಅಷ್ಟೊಂದು ಇದು ಕೊಡ್ತಾರಪ್ಪ ಅಂತ ನನ್ನ ಮನಸ್ಸಿನಾಗ ಸ್ವಲ್ಪ ಇದನ್ನು ಬಂದಿತ್ತು. ಆದರೆ ಅಲ್ಲಿ ಜಾಗ ಸಾಲಾರ್ದಂಗೆ ಸುಮಾರು ಜನ ಜಾಗ ಸಾಲಾರ್ದಂಗೆ ಬಂದು ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಅವ್ರ ಹೆಸರುಗಳನ್ನು ಕೂಡ ಏನಪ್ಪ ಅಂದರೆ ನಮ್ಮದೇ ಭಾರತ ದೇಶದಲ್ಲಿರ್ತಕ್ಕಂಥ ಶರಣರ ಅನೇಕ ಮಹಾತ್ಮರ ಹೆಸರುಗಳನ್ನು ಹೆಸರನ್ನು ಬದಲಾಯಿಸಿಕೊಂಡದ್ದನ್ನು ನಾವು ಕೂಡ ನಾವು ಕೇಳ್ಕೊಂಡಿದ್ದೇವೆ. ಏನಂದರೆ ರೇಣುಕಾರಾಧ್ಯ, ರೇಣುಕಾ ವಿಶ್ವಾರಾಧ್ಯ, ಶರಣಬಸಪ್ಪ, ಅಕ್ಕಮಹಾದೇವಿ ಅನ್ನುವಂಥ ನಾಮಕರಣಗಳನ್ನು ಮಾಡಿಕೊಂಡು ಅವರೇನಪ್ಪ ಅಂದ್ರೆ ಲಿಂಗ ದೀಕ್ಷವನ್ನು ಪಡ್ಕೊಂಡು 2 ಟೈಮ್ ಲಿಂಗ ಪೂಜೆವನ್ನು ಮಾಡಿಕೊಂಡದ್ದು ನೋಡಿಕೊಂಡಾಗ ಭಾಳ ನಮಗೆ ಒಂದು ರೀತಿ ಖುಷಿಯೂ ತಂದಿತ್ತು. ಯಾಕಂದ್ರೆ ನಮ್ಮ ಹೋದ ವರ್ಷ ನಮ್ಮ ಪೇಟ್ ಫಿರೋಜಾಬಾದ್ ನಡೀತಕ್ಕಂಥ ಜಾತ್ರಾ ಮಹೋತ್ಸವದೊಳಗೆ ರಷ್ಯಾದವರು ಬಂದು ಇಲ್ಲಿ ಹೋಮವನ್ನು ಮಾಡಿದಾಗ ಎಷ್ಟೋ ಜನರಿಗೆ ಏನಪ್ಪ ಅಂತಂದ್ರೆ ಬಹಳ ಆಶ್ಚರ್ಯ ಮೂಡಿಸಿತ್ತು. ಕಲಬುರಗಿ ಸಾರ್ವಜನಿಕ ಉದ್ಯಾನವನದಿಂದ ರೈಲ್ವೆ ನಿಲ್ದಾಣದ ಕಡೆ ಪಾದಯಾತ್ರೆ ಮೂಲಕ ಸಾಗಿದ್ರು. ಕಾಶಿ ಯಾತ್ರೆಗೆ ತೆರಳಿದ ಯಾತ್ರಾರ್ಥಿಗಳಿಗೆ ಶುಭ ಕೋರಲಾಯಿತು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.
ಇನ್ನು ಕಾಶಿ ಯಾತ್ರೆ ಕೈಗೊಳ್ಳುತ್ತಿರುವ ಕುರಿತು ಶಾಸಕರಾದ ಅಜಯ್ ಸಿಂಗ್, ಬಸವರಾಜ್ ಮತ್ತಿಮೂಡ್ ಹಾಗೂ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಅವರು ಮಾತನಾಡಿದ್ರು. ಕಲಬುರಗಿ ಜಿಲ್ಲೆಯಿಂದ ಶ್ರೀ ಶಾಖಾಪುರ ಮುಖ್ಯಮಂತ್ರಿಯಲ್ಲಿ ವಾರಣಾಸಿಯಲ್ಲಿ ಪಂಚಪೀಠ ಜಗದ್ಗುರುದ ಕಾರ್ಯಕ್ರಮದ ಅಂಗವಾಗಿ ಈ ಪುರ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಅನೇಕ ಭಕ್ತರು ಶಾಖಾಪುರ ಮುಖ್ಯಮಂತ್ರಿಯಲ್ಲಿ ಅದು ವಾರಣಾಸಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಬರ್ತಕ್ಕಂಥ 15ನೇ ತಾರೀಕು ಮತ್ತು 16ನೇ ತಾರೀಕು ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪಜಿಯವರು ಮತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ದೊಡ್ಡ ಬೃಹತ್ ಕಾರ್ಯಕ್ರಮ ನೆರವೇರಲಿದೆ. ಅದಕ್ಕೆ ಶಾಖಾಪುರ ಪುಂಚಶ್ರೀ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಾಶಿಯಲ್ಲಿ ಇರತಕ್ಕಂಥ ಸದ್ಗುರು ವಿಶ್ವರಾಧ್ಯರ ಪಂಚಪೀಠದ ಎಲ್ಲ ಮಹಾಜಗಳ ಐತಿಹಾಸಿಕ ಕಾರ್ಯಕ್ರಮ, ಅಲ್ಲಿ ಕುಂಭಮೇಳ ಮತ್ತು ಅಡ್ಡಪಲ್ಲಕೋತ್ಸವ ಕಾರ್ಯಕ್ರಮಗಳನ್ನು ಮತ್ತು 15 ಮತ್ತು 16ನೇ ತಾರೀಕು 2 ದಿವಸ ಅಲ್ಲಿ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲೆಯಿಂದ ವಿಶೇಷ ರೈಲಿನ ಮುಖಾಂತರ ಹಲವಾರು ಭಕ್ತರು ಕೂಡ ಇವತ್ತು ಕಲಬುರಗಿಯಿಂದ ಇವತ್ತು ವಾರಣಾಸಿಗೆ ಕಾಶಿಗೆ ಹೋಗ್ತಕ್ಕಂಥ ಎಲ್ಲ ಭಕ್ತರಿಗೆ ಮತ್ತು ಪೂಜ್ಯರಿಗೆ ಶಾಸಕರಾದಂಥ ಬಸವರಾಜ ಮತ್ತಿಮೂಡವರು ನಾವು ಎಲ್ಲರೂ ಸೇರಿ ಅವರ ಹೋಗ್ತಕ್ಕಂಥ ಭಕ್ತರಿಗೆ ರೈಲ್ವೆ ನಿಲ್ದಾಣ ರೈಲ್ವೆ ಮುಖಾಂತರ ಶುಭ ಅವರ ಒಂದು ಪ್ರಯಾಣವನ್ನು ಹೇಳಿ ಅವರನ್ನು ಎಲ್ಲರನ್ನ ರೈಲ್ವೆ ಮುಖಾಂತರ ಕಾಶಿಗೆ ಹೋಗ್ತಕ್ಕಂಥದ್ದು ಇವತ್ತು ನಾವು ರೈಲ್ವೆ ಸ್ಟೇಷನ್ ಆಗಮಿಸಿ ಪೂಜ್ಯರ ಜೊತೆ ನಾವೆಲ್ಲರೂ ಏನಂತಂದ್ರೆ ನಾವು ಕೂಡ ಶಾಸಕರು ನಾವು ಕೂಡ 2 ದಿವಸ ಕಾರ್ಯಕ್ರಮದಲ್ಲಿ ಕಾಶಿಯಲ್ಲಿ ಕೂಡ ಇವತ್ತು ಕಾಶಿಗೆ ಹೋಗ್ತಾರೆ.